ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ಲಾ ಎಕ್ಸ್ ಎಕ್ಸ್ಪ್ಲೇನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಅಂದರೆ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ. ಕೃಷಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತೇ ಇರುವಂಥದ್ದು. ಏನಿದು ನೈಸರ್ಗಿಕ ಕೃಷಿ ಅನ್ನುವಂತಹ ಒಂದು ಟಾಪಿಕ್ನ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿದ್ದೀವಿ ಅನ್ನುವಂತಹ ಪ್ರಶ್ನೆ ತಮ್ಮಲ್ಲೆಲ್ಲ ಮೂಡಕ್ಕೆ ಬರಬಹುದು. ಈ ಒಂದು ಟಾಪಿಕ್ ನಾವು ಇವತ್ತು ಏನು ಡಿಸ್ಕಸ್ ಮಾಡ್ತಿದ್ದೀವಿ, ಇದು ನಮಗೆ ಯು ಪಿ ಎಸ್ ಸಿ ಮತ್ತು ಕೆ ಎಸ್ನಲ್ಲಿ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಅಥವಾ ಒಂದು ವಿಶೇಷವಾದಂತಹ ಟಾಪಿಕನ್ನಾಗಿ ಸಿಲೆಬಸ್ನಲ್ಲಿ ಕೊಡಲಾಗಿದೆ, ಅಗ್ರಿಕಲ್ಚರ್ ಅಂತ ಹೇಳಿ ಕೃಷಿ. ಸೊ ಕೃಷಿಗೆ ಸಂಬಂಧಿತವಾಗಿರುವಂತಹ ಚಟುವಟಿಕೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ನಡೀತಾ ಇರ್ತವೋ ಅವುಗಳನ್ನು ತಿಳ್ಕೊಳ್ಳುವಂಥದ್ದು ನಮಗೆ ಬಹಳ ಮುಖ್ಯವಾಗಿರುತ್ತದೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ನಲ್ಲಿ. ಆ್ಯಂಡ್ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೃಷಿಯ ಬಗ್ಗೆ ಆಲೋಚನೆ ಹಾಗೂ ಕೃಷಿಯ ಬಗ್ಗೆ ಒಂದಿಷ್ಟು ಐಡಿಯಾಸ್ ಇರುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆ ನಮ್ಮ ಎಕ್ಸಾಮಿನೇಷನ್ ಮತ್ತು ದೈನಂದಿನದಲ್ಲೂ ತಿಳ್ಕೊಳ್ಳಬೇಕಾಗಿರುವಂತಹ ಬಹುಮುಖ್ಯವಾದಂತಹ ಟಾಪಿಕ್ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಏನಿದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ, ಆ್ಯಂಡ್ ಇದರ ಒಂದಿಷ್ಟು ಪರ ಮತ್ತು ವಿರೋಧ ವಿಷಯಗಳ ಬಗ್ಗೆ ಸಮಗ್ರವಾದಂತಹ ಚರ್ಚೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಮಾಡಲಿದ್ದೇವೆ. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ನೋಡಿದಾಗ ಕೃಷಿಗೆ ಬಹಳ ದೊಡ್ಡ ಮಟ್ಟದ ಸ್ಥಾನಮಾನ ಇದೆ. ಇವತ್ತಿಗೂ ಈ ದೇಶದ 70% ಹೆಚ್ಚಿನ ಜನ ಕೃಷಿಯ ಮೇಲೆ ಅವಲಂಬಿತವಾಗಿರುವಂತಹ ನಿಟ್ಟಿನಲ್ಲಿ ಕೃಷಿ ಈ ದೇಶದ ಬೆನ್ನೆಲುಬಾಗಿ ಕರ್ಕೊಳ್ಳುವಂತಹ ಮಾತು ಬಹಳ ಸತ್ಯವಾಗಿರುತ್ತದೆ ಅನ್ನುವಂಥದ್ದು. ಕೃಷಿಯ ಮೇಲೆ ಅವಲಂಬಿತವಾಗಿರುವಂತಹ ಈ ಎಲ್ಲರ ಜೀವನದಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಸಂಕಷ್ಟಗಳು ಆರ್ಥಿಕವಾಗಿ. ಆ್ಯಂಡ್ ಈ ದೇಶದ ಕೃಷಿ ಮುಖ್ಯವಾಗಿ ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿರುವಂತಹ ನಿಟ್ಟಿನಲ್ಲಿ ರೈತರ ಜೀವನದಲ್ಲಿ ಅನಾಹುತಗಳು ಪ್ರತಿ ವರ್ಷ ಒಂದಲ್ಲ ಒಂದು ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ನಾವು ಕೇಳ್ತಾನೆ ಇರುವಂಥದ್ದು. ಇವತ್ತಿನ ಸನ್ನಿವೇಶದಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ರೈತರ ಜೀವನದಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತಂದರೆ ಅದು ಮುಖ್ಯವಾಗಿ ರೈತರ ಆತ್ಮಹತ್ಯೆಗೆ ಸಂಬಂಧಿತವಾಗಿರುವಂಥದ್ದು. ಯಾಕೆ ರೈತರು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂತಹ ಒಂದು ಸ್ಟಡಿಯನ್ನು ನೋಡಿದ ಸಂದರ್ಭದಲ್ಲಿ ಇವರ ಮೇಲೆ ಆಗ್ತಾ ಇರುವಂತಹ ಆರ್ಥಿಕ ಹೊರೆ ಅವರ ಒಂದು ಸೂಸೈಡಿಗೆ ಮುಖ್ಯ ಕಾರಣವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗಾದರೆ ಹಿಂದೆ ಬ್ಯಾಕ್ ಟ್ರೇಸ್ ಮಾಡಿದಾಗ ಆರ್ಥಿಕ ಹೊರೆ ಮುಖ್ಯವಾದ ಕಾರಣವಾಗಿದೆ ಇವರ ಆತ್ಮಹತ್ಯೆಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಹಾಗಾದರೆ ಆರ್ಥಿಕ ಹೊರೆ ಆಗಲು ಕಾರಣವೇನು? ಯಾಕಂದರೆ ಆರ್ಥಿಕ ಹೊರೆ ಆಗಲು ಕಾರಣವಾಗುವಂಥದ್ದು ಮುಖ್ಯವಾಗಿ ತಾವು ಏನೋ ಒಂದು ಸಾಲವನ್ನು ತಗೋತೀರಾ ಅಥವಾ ಯಾವುದೋ ಒಂದು ಚಟುವಟಿಕೆ ಮಾಡಿರ್ತೀರಾ, ಆ್ಯಂಡ್ ಅದರಿಂದ ಬರಬೇಕಾದಂತಹ ಲಾಭದಿಂದ ಆ ಒಂದು ಹಣವನ್ನು ಅಥವಾ ತಮ್ಮ ಜೀವನವನ್ನು ಮುನ್ಸಾಗಿಸ್ಕೊಳ್ಳುವಂತಹ ಪ್ರಯತ್ನಗಳಿಗೆ ಅನುಸಾರವಾಗಿ ತಾವು ಆಲೋಚನೆ ಮಾಡಿರ್ತೀರ. ಈಗ ದೇಶದ ಕೃಷಿ ಚಟುವಟಿಕೆ ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿದೆ. ಇವತ್ತು ಕ್ಲೈಮೇಟ್ ಚೇಂಜ್ ಅಥವಾ ಟೆಂಪರೇಚರ್ ರೈಸ್, ಉಷ್ಣಾಂಶ ಹೆಚ್ಚಾಗ್ತಾ ಇರುವಂಥದ್ದು ಮೂಲ ಕಾರಣಗಳಾಗಿದ್ದಾವೆ. ಮಳೆಯಲ್ಲಿ ಆಗ್ತಾ ಇರುವಂತಹ ಏರುಪೇರು ಮತ್ತು ಬೇರೆ ಬೇರೆ ರೀತಿಯ ರೋಗಗಳು ಆ ಒಂದು ಬೆಳೆಗಳಿಗೆ ಸಂಬಂಧಿಸಿದಂತೆ ಆಗ್ತಾ ಇರುವಂಥದ್ದು ಸಹ ಬೆಳೆ ನಾಶವಾಗೋದಕ್ಕೆ ಮೂಲ ಕಾರಣವಾಗಿ ನಿಂತಿರುವಂತಹ ಸಮಸ್ಯೆ. ಒಬ್ಬ ರೈತ ಒಂದು ಬೆಳೆಯನ್ನು ಒಂದು ವರ್ಷ ಹಾಕಬೇಕು ಅಂತಂದರೆ ಅದರಲ್ಲಿ ತನ್ನ ಇಡೀ ಜೀವನದಲ್ಲಿ ಮಾಡಿದಂತಹ ಸೇವಿಂಗ್ಸು, ಅದನ್ನು ಜೊತೆಯಲ್ಲಿ ಒಂದಿಷ್ಟು ದೊಡ್ಡ ಮಟ್ಟದ ಸಾಲ ಮಾಡಿ ಬೆಳೆಯನ್ನು ಬೆಳೆಸ್ತಾರೆ. ಆ ಬೆಳೆ ಸರಿಯಾಗಿ ಮಾರುಕಟ್ಟೆಗೆ ಹೋಗಿ ಸೇರೋವರೆಗೂ ಅವರ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾಗುತ್ತೆ. ಮಳೆಯಿಂದನೋ ರೋಗ ಬಂದು ಅಥವಾ ಯಾವುದೋ ಕಾರಣಗಳಿಗೆ ಬೆಳೆ ನಾಶವಾದಂತಹ ಸಂದರ್ಭದಲ್ಲಿ ಆ ರೈತ ಇಡೀ ವರ್ಷ ಹಾಕಿದಂತಹ ತನ್ನ ಕಷ್ಟವನ್ನು ನೀರು ಪಾಲಾಗ್ತಾ ಇರುವಂಥದ್ದನ್ನು ಕಣ್ಣೆದುರಿಗೆ ನೋಡಿದಾಗ ಅವನಿಗೆ ಯಾವ ಒಂದು ಉತ್ತರವೂ ಕಾಣದೆ ಅವರು ಇನ್ನೇನು ಮಾಡಲು ಗೊತ್ತಾದಂತಹ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಒಳಗಾಗ್ತಿರುವಂತಹ ದುರ್ದೈವಕ ಸಂಗತಿ ಇವತ್ತಿಗೂ ಇಡೀ ದೇಶದಲ್ಲಿ ಆಗ್ತಾ ಇರುವಂಥದ್ದು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. 70% ಹೆಚ್ಚಿನ ಜನ ಇವತ್ತು ಕೃಷಿ ಚಟುವಟಿಕೆಗಳಲ್ಲಿ ಅವಲಂಬಿತವಾಗಿರುವಂತಹ ಸನ್ನಿವೇಶದಲ್ಲಿ ಅದರಲ್ಲಿ ಎಷ್ಟು ಪ್ರತಿಶತ ಜನ ಆತ್ಮಹತ್ಯೆಗೆ ಒಳಗಾಗ್ತಿದ್ದಾರೆ ಅನ್ನುವಂತಹ ವಿಷಯ ತಾವೇನಾದರೂ ಯಾವತ್ತಾದರೂ ತಿಳ್ಕೊಳ್ಳಲು ಪ್ರಯತ್ನಿಸಿದ್ದೀರಾ? ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತಾ ಇರುವಂಥದ್ದು ನಿಜ. ಆದರೆ ಈ ದೇಶದ ಬಹಳ ದೊಡ್ಡ ಮಟ್ಟದ ಪ್ರಮಾಣದ ಜನಸಂಖ್ಯೆ ಕೃಷಿಯಲ್ಲಿ ಬದುಕ್ತಾ ಇರುವಂಥದ್ದು, ಆ ಕೃಷಿಯ ಚಟುವಟಿಕೆಗಳನ್ನು ಬೆಳೆಸಲು ಯಾವ ರೀತಿ ಕೊಡುಗೆ ಬೇರೆ ಕ್ಷೇತ್ರದವರು ಕೊಡಬಹುದು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲು ಯಾರೂ ಸಹ ಪ್ರಯತ್ನಿಸಿರೋದ್ರಿಂದ ಬಹಳ ದೊಡ್ಡ ಮಟ್ಟದ ಜನಸಂಖ್ಯೆ ಇವತ್ತಿಗೂ ಬಡತನ ರೇಖೆಗಿಂತಲೂ ಕೆಳಗೆ ಉಳ್ಕೊಳ್ಳುವಂತಹ ಪರಿಸ್ಥಿತಿ ಉದ್ಭವವಾಗಿದೆ.
ಹಾಗೆ ನೋಡಿದಂತಹ ಸಂದರ್ಭದಲ್ಲಿ ಬಡತನ ರೇಖೆಗಿಂತ ಹೆಚ್ಚಿನ ಜನ ಇವತ್ತು ಕೃಷಿ ಕ್ಷೇತ್ರದ ಮೇಲೆ ಅವಲಂಬಿತವಾಗಿರುವಂಥವರು ಅನ್ನುವಂಥದ್ದು ಸಹ ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗೆ ನೋಡಿದಾಗ ಹೇಗೆ ಅಥವಾ ಯಾಕೆ ಈ ರೀತಿಯ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಅನ್ನುವಂತಹ ಟಾಪಿಕ್ ಅಥವಾ ವಿಷಯ ಬೆಳಕಿಗೆ ಬಂತು ಅನ್ನುವಂಥದ್ದನ್ನು ನೋಡಿದಾಗ, ಇದು 1990ರ ದಶಕದಲ್ಲಿ ಸುಭಾಷ್ ಪಾಳೇಕರ್ ಅನ್ನುವಂತಹ ಒಬ್ಬರು ಅಗ್ರಿಕಲ್ಚರಿಸ್ಟ್ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ವ್ಯಕ್ತಿ, ಅವರು ಈ ಒಂದು ಟಾಪಿಕನ್ನು ಅಥವಾ ಕಾನ್ಸೆಪ್ಟನ್ನು ಮುಂದೆ ಇಟ್ಟಿರ್ತಾರೆ. ಯಾಕೆ ಅದು ಯಾಕೆ ಅಂತ ತಿಳ್ಕೊಬೇಕು ಅಂದರೆ, ನಾವು 1960ರ ದಶಕ್ಕೆ ಹಿಂದೆ ಹೋಗಬೇಕು. ಭಾರತ ಸ್ವತಂತ್ರವನ್ನು ಪಡೆದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಎರಡು ಮೂಲ ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಭಾರತ ಸ್ವತಂತ್ರವನ್ನು ಪಡೆದಂತಹ ಸಂದರ್ಭದಲ್ಲಿ ನಮ್ಮ ದೇಶದ ನಾಯಕರ ಮುಂದೆ ಇದ್ದಂತಹ ಅತಿದೊಡ್ಡ ಸವಾಲು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತೆ ಹೊಸದಾಗಿ ಮರುಕಳಿಸುವಂತಹ ಪರಿಸ್ಥಿತಿ ಎಲ್ಲರ ಎದುರಿಗೆ ಇತ್ತು. ಮರುಕಳಿಸಬೇಕು ಅಂತಂದರೆ ಏನಾದರೂ ಚಟುವಟಿಕೆಗಳು ನಡೀಬೇಕಲ್ಲ ಆರ್ಥಿಕ ವ್ಯವಸ್ಥೆಯಲ್ಲಿ. ಯಾಕಂದರೆ ಆದಾಯ ಯಾವಾಗುತ್ತೆ, ಏನಾದರೂ ಚಟುವಟಿಕೆ ನಡೆದಾಗ. ಆ್ಯಂಡ್ ಚಟುವಟಿಕೆ ಮಾಡಬೇಕು ಅಂತಂದರೆ ನಮ್ಮ ದೇಶದ ಎದುರಿಗೆ ಇದ್ದಂತಹ ಒಂದೇ ಒಂದು ಸೂತ್ರ, ಅದು ಕೃಷಿಯಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೃಷಿ ದೇಶದ ಬೆನ್ನೆಲುಬಾಗಿ ದೇಶವನ್ನು ಎತ್ತಿ ಹಿಡಿಯಲು ಮೂಲ ಆದಂತಹ ಅಸ್ತ್ರವಾಗಿತ್ತು ನಮ್ಮ ದೇಶದ ನಾಯಕರಿಗೆ. ಸೊ ಈ ಕೃಷಿ ಕ್ಷೇತ್ರದಲ್ಲಿ ಇದ್ದಂತಹ ಪ್ರತಿ ಎಕರೆಗೆ ಏನು ಬೆಳೆಯನ್ನು ಬೆಳೆಸ್ತಾ ಇದ್ವು ಅದು ಬಹಳ ಕಡಿಮೆ ಇತ್ತು. ದೇಶದಲ್ಲಿ ಇದ್ದಂತಹ ಬಡತನ, ಹಸಿವು ಮತ್ತು ನಿರುದ್ಯೋಗಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತಂದರೆ ಕೃಷಿ ಬೆಳೆಯುವಂಥದ್ದು ಅತ್ಯಮೂಲ್ಯವಾಗಿತ್ತು. ಆ ಒಂದು ಸಂದರ್ಭದಲ್ಲಿ 1960ರ ದಶಕದಲ್ಲಿ ದೇಶದ ಎದುರಿಗೆ ಇದ್ದಂತಹ ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಗ್ರೀನ್ ರೆವಲ್ಯೂಷನನ್ನು ಒಳಪಡಿಸಿಕೊಳ್ಳಲಾಯಿತು. ಸೊ ಗ್ರೀನ್ ರೆವಲ್ಯೂಷನ್ ಈ ದೇಶದ ಬಹಳ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಅಸ್ತ್ರವಾದಂಥದ್ದು ಸಹ ತಮಗೆಲ್ಲ ಗೊತ್ತೇ ಇರುವಂಥದ್ದು. ಗ್ರೀನ್ ರೆವಲ್ಯೂಷನ್ ಬಂದ ನಂತರವೇ ದೇಶದಲ್ಲಿ ಹಸಿವಿನ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದಾಗಿರಬಹುದು, ಎಲ್ಲರ ಮನೆಗೆ ಊಟದ ವ್ಯವಸ್ಥೆ ಅಥವಾ ಧಾನ್ಯಗಳ ಒಂದು ವ್ಯವಸ್ಥೆ ಮಾಡುವಂಥದ್ರಲ್ಲಿ ಸರ್ಕಾರ ಸಫಲತೆಯನ್ನು ಕಂಡುಕೊಂಡಿರುವಂಥದ್ದು ಸಹ ನಮಗೆಲ್ಲರಿಗೂ ಐತಿಹಾಸಿಕವಾಗಿ ಗೊತ್ತಾಗಿರುವಂತಹ ವಿಷಯವಾಗಿರುತ್ತದೆ. ಒಂದು ನಾಣ್ಯಕ್ಕೆ ಹೇಗೆ ಎರಡು ಮುಖಗಳಿರ್ತಾವೋ ಹಾಗೆ ಪ್ರತಿಯೊಂದು ಲಾಭಕ್ಕೂ ಒಂದು ನಷ್ಟ ಜೊತೆಗೆ ನಡ್ಕೊಂಡು ಬರುವಂಥದ್ದು ಸಹ ನ್ಯಾಚುರಲ್ ಲಾ ಆಗಿ ಅಥವಾ ನೈಸರ್ಗಿಕ ಒಂದು ಕಾನೂನಾಗಿ ನಮಗೆಲ್ಲ ಗೊತ್ತೇ ಇರುವಂಥದ್ದು. ಗ್ರೀನ್ ರೆವಲ್ಯೂಷನ್ ಈ ದೇಶದ ರೈತರಿಗೆ ಒಂದು ಕಡೆ ಲಾಭವನ್ನು ತಂದುಕೊಟ್ಟಂಥದ್ದಾಗಿದ್ದರೆ ಇನ್ನೊಂದು ಕಡೆ ನಷ್ಟವನ್ನು ಸಹ ತಂದುಕೊಟ್ಟಿತ್ತು. ಒಂದು ಕಡೆ ರೈತರು ಒಳ್ಳೆಯ ಬೆಳೆ ಕ್ವಾಂಟಿಟಿ ಹಾಗೂ ಈಲ್ಡನ್ನು ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ಆ ಬೆಳೆ ಬರಬೇಕು ಅಂತಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಸಾಯನಿಕ ಗೊಬ್ಬರಕ್ಕೆ, ಫರ್ಟಿಲೈಸರ್ಸಿಗೆ ರೈತ ಖರ್ಚು ಮಾಡಬೇಕಾಗಿತ್ತು. ಆ್ಯಂಡ್ ಹೊಸ ಆ ಫರ್ಟಿಲೈಸರ್ ಅಥವಾ ಆ ರಾಸಾಯನಿಕ ಗೊಬ್ಬರಕ್ಕೆ ಸಂಬಂಧಿಸಿದಂತೆ ಬೀಜಗಳಿಗೂ ಸಹ ಹೆಚ್ಚಿನ ಹಣವನ್ನು ರೈತ ಅಲ್ಲಿ ಖರ್ಚು ಮಾಡಬೇಕಾಗಿತ್ತು. ಸೊ ಒಂದು ಉತ್ತಮವಾದಂತಹ ಬೆಳೆಯನ್ನು ಪಡಿಬೇಕು ಅಂತಂದರೆ ಉತ್ತಮವಾದಂತಹ ಹಣವೂ ಸಹ ಅವರು ಖರ್ಚು ಮಾಡುವಂತಹ ಪರಿಸ್ಥಿತಿ ರೈತನ ಎದುರಿಗೆ ನಿಂತದ್ದು. ಸೊ ಒಂದು ಬೆಳೆಯನ್ನು ಬೆಳಿಬೇಕು ಅಂತಂದರೆ ಒಬ್ಬ ರೈತ ಸಾಲವನ್ನು ಮಾಡಿ ರಾಸಾಯನಿಕ ಗೊಬ್ಬರ, ಬೀಜ, ಬೇಕಾದಂತಹ ನೀರು, ಬೇಕಾದಂತಹ ಎಲೆಕ್ಟ್ರಿಸಿಟಿ, ಅದನ್ನು ಮತ್ತೆ ಮಾರುಕಟ್ಟೆಗೆ ಸೇರಿಸುವಂತಹ ಒಂದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಮಾರುಕಟ್ಟೆಗೆ ಹೋದಂತಹ ಸಂದರ್ಭದಲ್ಲಿ ಅವ್ರಿಗೆ ಸಿಗಬೇಕಾದಂತಹ ಸರಿಯಾಗಿ ಬೆಲೆ ಸಿಗದೇ ಇರೋಂತಹ ಸಂದರ್ಭದಲ್ಲಿ ರೈತರು ಆರ್ಥಿಕ ಹೊರಗೆ ಒಳಗಾದಂತಹ ಸನ್ನಿವೇಶಗಳು ಹಾಗೂ ಪರಿಸ್ಥಿತಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಕಾಣ್ತಾನೆ ಇದ್ವಿ. ತಾವೆಲ್ಲ ನೋಡಿರ್ಬೋದು ಎಷ್ಟೋ ಜನ ಟ್ರ್ಯಾಕ್ಟರ್ ಗಂಟಲೆ ಟೊಮೆಟೊಗಳನ್ನು ರೋಡಲ್ಲಿ ಹಾಕಿ ಒಂದು ಪ್ರೊಟೆಸ್ಟನ್ನು ಮಾಡಿರುವಂಥದ್ದು, ಅಥವಾ ಈರುಳ್ಳಿ ಬೆಲೆ 150-200 ರೂಪಾಯಿ ಕೆ ಜಿಗೆ ಹೋಗ್ಬಿಟ್ಟು ಬಂಗಾರಕ್ಕಿಂತ ಕಾಸ್ಟ್ಲಿ ಆದಂತಹ ಪರಿಸ್ಥಿತಿ. ಸೊ ಹೀಗೆ ಆಗ್ತಾ ಇರುವಂತಹ ಸನ್ನಿವೇಶಗಳಲ್ಲಿ ರೈತರ ಜೀವನದಲ್ಲಿ ಒಂದು ಹೊಸ ಮಾರ್ಪನ್ನು ತರುವಂತಹ ನಿಟ್ಟಿನಲ್ಲಿ 1990ರ ದಶಕದಲ್ಲಿ ಸುಭಾಷ್ ಪಾಳೇಕರ್ ಅವರು ಕೊಟ್ಟಂತಹ ಒಂದು ನೋಟ, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಈ ಒಂದು ದೇಶದ ಸಮಸ್ಯೆಗೆ ಅಥವಾ ಇವತ್ತಿನ ಪರಿಸ್ಥಿತಿಗೆ ಒಂದು ಉತ್ತರವಾಗಲಿದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಏನೆಲ್ಲ ನಷ್ಟಗಳು ಗ್ರೀನ್ ರೆವಲ್ಯೂಷನ್ನ ಜೊತೆಗೆ ರೈತರ ಜೀವನದಲ್ಲಿ ಕಂಡುಕೊಂಡಿದ್ವು ಅವುಗಳ ಉತ್ತರವಾಗಿ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಇಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಯಾವುದೇ ರಾಸಾಯನಿಕ ಗೊಬ್ಬರದ ಬಳಕೆಯ ಅವಶ್ಯಕತೆ ಇಲ್ಲ, ಇಂಟೆನ್ಸಿವ್ ಇರಿಗೇಷನ್ನ ಬಳಕೆ ಇಲ್ಲ. ಹಾಗಿದ್ದಂತಹ ಸಂದರ್ಭದಲ್ಲಿ ರೈತರ ಏನು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಹಣ ಇನ್ವೆಸ್ಟ್ ಮಾಡಬೇಕಾಗಿತ್ತೋ ಅದು ಸಹ ಕಡಿಮೆ ಆಗುತ್ತದೆ ಅಥವಾ ಶೂನ್ಯವಾಗುತ್ತದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇದನ್ನು ನಾವು ಝೀರೋ ಬಜೆಟ್ ನೈಸರ್ಗಿಕ ಕೃಷಿ ಅಂತ ಹೇಳ್ತಿದ್ದೀವಿ.
ಇಲ್ಲಿ ಬಳಸ್ತಾ ಇರುವಂತಹದ್ದು ನೈಸರ್ಗಿಕವಾಗಿರುವಂತಹ ಗೊಬ್ಬರ, ನೈಸರ್ಗಿಕವಾಗಿರುವಂತಹ ಬೀಜಗಳು, ನೈಸರ್ಗಿಕವಾಗಿರುವಂತಹ ಪರಿಸ್ಥಿತಿ ಹಾಗೂ ಸನ್ನಿವೇಶಗಳನ್ನು ಬಳಸಿ ರೈತರು ಕೃಷಿ ಚಟುವಟಿಕೆಗಳನ್ನು ಮುನ್ಸಾಗಿಸಿದಂತಹ ಸಂದರ್ಭದಲ್ಲಿ ರೈತರ ಜೀವನದ ಮೇಲೆ ಆದಂತಹ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡೋದಲ್ಲದೆ ದೇಶದಲ್ಲಿ ಕಾಣ್ತಾ ಇರುವಂತಹ ಅತಿದೊಡ್ಡ ಸಮಸ್ಯೆ, ರೈತರ ಆತ್ಮಹತ್ಯೆಯನ್ನು ತಡೆಹಿಡಿಯಲು ಬಹಳ ಮುಖ್ಯವಾದಂತಹ ಕ್ರಮ ಇದಾಗಿರುತ್ತದೆ ಅನ್ನುವಂಥದ್ದು. ಇವತ್ತಿನ ಸಂದರ್ಭದಲ್ಲಿ ಯಾಕೆ ZBNF ಅಂದರೆ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಚರ್ಚೆಯಲ್ಲಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ನಡೀತಾ ಇರುವಂತಹ ಒಂದು ರಾಷ್ಟ್ರೀಯ ಕಾನ್ಕ್ಲೇವ್ನಲ್ಲಿ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಒಂದು ದೇಶದಲ್ಲಿ ಮಾಸ್ ಮೂವ್ಮೆಂಟ್ ಆಗಿ ಬೆಳೆಯುವ ಅವಶ್ಯಕತೆ ಇದೆ, ಆ್ಯಂಡ್ ಅದರ ಕಡೆಗೆ ಭಾರತ ಸರ್ಕಾರ 400,000 ಹೆಕ್ಟೇರ್ಸ್ಗಳ ಭೂಮಿಯನ್ನು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಕಡೆಗೆ ಸ್ಯಾಂಕ್ಷನ್ ಮಾಡಿರುವಂತಹ ಮಾತನ್ನು ಸಹ ಆ ಒಂದು ಕಾನ್ಕ್ಲೇವ್ನಲ್ಲಿ ಹೇಳಿರುವಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಅದರ ಮೇಲೆ ಒತ್ತು ಕೊಡ್ತಾ ಇರುವಂಥದ್ದು ನಮಗೆ ಗೊತ್ತಾಗಿರ್ತದೆ. ಸೊ ಹೇಗೆ ಈ ಒಂದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಲಾಭವನ್ನು ತಂದುಕೊಡಲು ಸಾಧ್ಯವಿದೆ, ಆ್ಯಂಡ್ ಎಷ್ಟರ ಮಟ್ಟಿಗೆ ಇದು ನಿಜ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ಹಂತದಲ್ಲಿ ನೋಡೋಣ. ಸೊ ಹಿಂದೆ ಮಾಡಿದಂತಹ ಚರ್ಚೆಯಲ್ಲಿ ತಮಗೆಲ್ಲರಿಗೂ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಈಗಾಗಲೇ ಅರ್ಥ ಆಗಿದೆ ಅನ್ನುವಂಥದ್ದು ನಾನು ಅನ್ಕೋತೀನಿ. ಸೊ ಇಲ್ಲಿ ಎರಡು ಪದಗಳ ಬಳಕೆ ಮಾಡಿರುವಂಥದ್ದು, ಒಂದು ಜೀವಾಮೃತ ಹಾಗೂ ಇನ್ನೊಂದು ಬೀಜಾಮೃತ. ಸಿ ಜೀವಾಮೃತ ಅಂತಂದರೆ ಹಸುಗಳ ಸಗಣಿ ಏನಿರುತ್ತಲ್ಲ ಅದರ ಜೊತೆಯಲ್ಲಿ ಹಸುವಿನ ಯೂರಿನನ್ನು ಮಿಕ್ಸ್ ಮಾಡಿ ತಯಾರಿ ಮಾಡುವಂತಹ ಒಂದು ಪ್ರಾಡಕ್ಟನ್ನು ನಾವು ಜೀವಾಮೃತ ಅಂತ ಕರಿತೀವಿ. ಇದನ್ನು ನಾವು ಗೊಬ್ಬರವಾಗಿ ಕೃಷಿ ಚಟುವಟಿಕೆಗಳಲ್ಲಿ ಬಳಸುವಂಥದ್ದು. ಇನ್ನೊಂದು ಬೀಜಾಮೃತ ಅಂತ ಹೇಳಿ, ಬೀಜಾಮೃತ ಅಂತಂದರೆ ಬೀಜಗಳನ್ನು ಮುಖ್ಯವಾಗಿ ಯಾವುದೇ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ನೀಮ್ ಎಲೆಗಳಾಗಿರಬಹುದು, ಟೊಬ್ಯಾಕೋ ಆಗಿರಬಹುದು, ಗ್ರೀನ್ ಚಿಲ್ಲಿ ಆಗಿರ್ಬೋದು, ಇವುಗಳನ್ನು ಬಳಸಿ ಮುಖ್ಯವಾಗಿ ಇನ್ಸೆಕ್ಟ್ಸ್ ಮತ್ತು ಪೆಸ್ಟ್ಗಳ ವಿರುದ್ಧವಾಗಿ ಬಳಸುವಂತಹ ಒಂದು ಪರಿಸ್ಥಿತಿ ಅಥವಾ ವ್ಯವಸ್ಥೆಯನ್ನು ಬೀಜಾಮೃತ ಅಂತ ಕರಿತೀವಿ. ಸೊ ಒಟ್ಟಾರೆ ನೈಸರ್ಗಿಕವಾಗಿ ಬೀಜಗಳನ್ನು, ನೈಸರ್ಗಿಕವಾಗಿ ಗೊಬ್ಬರವನ್ನು ಬೆಳೆಸಿ ಅದನ್ನು ರಾಸಾಯನಿಕಕ್ಕೆ ಒಂದು ತದ್ವಿರುದ್ಧವಾಗಿ ಅಥವಾ ಆಲ್ಟರ್ನೇಟಿವ್ ಆಗಿ ಉಪಯೋಗಿಸುವಂಥದ್ದು ಈ ಒಂದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗನ್ನು ಮೂಲ ಉದ್ದೇಶವಾಗಿರುತ್ತದೆ. ಇದರ ಅಡಿಯಲ್ಲಿ ಮುಖ್ಯವಾಗಿ ಸುಭಾಷ್ ಪಾಳೇಕರ್ ಅವರು ಹೇಳ್ತಾ ಇರುವಂಥದ್ದು, ಸುಮಾರು 3 ವರ್ಷಗಳ ಕಾಲ ಜೀವಾಮೃತವನ್ನು ತಿಂಗಳಿಗೆ 2 ಸರಿ ಹಾಕ್ತಾ ಹೋದಂತಹ ಸಂದರ್ಭದಲ್ಲಿ ಆ ಒಂದು ಭೂಮಿಯಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ಗಳು ಸೆಲ್ಫ್ ಸಸ್ಟೇನಿಂಗ್ ಆಗಿಬಿಡ್ತಾವೆ, ಅಂದರೆ ತಾನಾಗೆ ತಾನು ಮತ್ತೆ ಬೆಳೆಯುವಂಥದ್ದು, ರಿಪ್ಲೆನಿಷ್ ಆಗುವಂಥದ್ದು, ಸಾಯುವಂಥದ್ದು ಒಂದು ಸೈಕಲ್ ಆಗಿ ನಡ್ಕೊಳ್ತಾ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ರೈತರು ಮತ್ತೆ ಮತ್ತೆ ಭೂಮಿಯನ್ನು ಫಲವತ್ತುಗೊಳಿಸುವಂತಹ ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಒಂದು 30 ಎಕರೆ ಜಮೀನಿದ್ದಂತಹ ಸಂದರ್ಭದಲ್ಲಿ ಬರೀ ಒಂದು ಹಸು ಅಥವಾ ಕೌ ಮನೆಯಲ್ಲಿ ಇಟ್ಕೊಂಡು ಆ ಒಂದು ಜೀವಾಮೃತವನ್ನು ತಯಾರಿ ಮಾಡುವಂತಹ ವ್ಯವಸ್ಥೆಯನ್ನು ಸುಭಾಷ್ ಪಾಲೇಕರ್ ಅವರು ಹೇಳ್ತಾ ಇರುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಒಟ್ಟಾರೆ ರೈತರ ಮೇಲೆ ಇವತ್ತು ಇರುವಂತಹ ಅತಿದೊಡ್ಡ ಹೊರೆ ಗೊಬ್ಬರಕ್ಕೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರುತ್ತದೆ. ಆ ಗೊಬ್ಬರದ ಪರಿಸ್ಥಿತಿಯನ್ನು ಸರಿಪಡಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿ ನಾವು ಕಾಣ್ತೀವಿ. ಆ ಒಂದು ನಿಟ್ಟಿನಲ್ಲಿ ಮುಖ್ಯವಾಗಿ ಇದು ಏನೇನೆಲ್ಲ ಲಾಭಗಳನ್ನು ಕೊಡುತ್ತದೆ ಅನ್ನುವಂತಹದನ್ನು ನೋಡಿದಾಗ, ಒಂದು ಕಡೆ ಸಾಯಿಲ್ ಏರಿಯೇಷನ್ ಅಂತ ಕರಿತೀವಿ, ಅಂದರೆ ಭೂಮಿ ಅಥವಾ ಮಣ್ಣಿಗೆ ಬೇಕಾದಂತಹ ಗಾಳಿ ಏನು ಒಳಗೆ ಹೋಗಿ ಆಕ್ಸಿಜನ್ ಅವಶ್ಯಕತೆ ಇರುತ್ತದೆಯೋ ಬೆಳೆಯನ್ನು ಬೆಳೆಸೋದಕ್ಕೆ ಅದು ಹೆಚ್ಚಾಗುತ್ತದೆ ಇದರಿಂದಾಗಿ. ಆ್ಯಂಡ್ ಅತಿ ಕಡಿಮೆ ನೀರಿನ ಅವಶ್ಯಕತೆ ಇರುತ್ತದೆ ಬೆಳೆಗಳನ್ನು ಬೆಳೆಸುವಂಥದ್ದು. ಆ್ಯಂಡ್ ಒಂದು ಮತ್ತು ಒಂದಕ್ಕಿಂತ ಹೆಚ್ಚಿನ ಬೆಳೆಗಳನ್ನು ಒಂದೇ ಸರಿ ಬೆಳೆಸುವಂತಹ ವ್ಯವಸ್ಥೆಯನ್ನು ಇದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮಾಡಿಕೊಡುತ್ತದೆ. ಇದಲ್ಲದೆ ಹೆಚ್ಚಿನ ಇರಿಗೇಷನ್ ಫೆಸಿಲಿಟಿಯ ಅವಶ್ಯಕತೆ ಇರೋದಿಲ್ಲ, ಇರುವಂತಹ ನೀರನ್ನು ಸರಿಯಾಗಿ ಬಳಕೆ ಮಾಡಿ ಬೆಳೆಯನ್ನು ಹೆಚ್ಚಿಗೆ ಬೆಳೆಸುವಂಥದ್ದು ಇದರ ಲಾಭಗಳಾಗಿ ನಾವು ನೋಡಬಹುದು. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜವಾಗಿಯೂ ಲಾಭದಾಯಕವಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ 2017ರಲ್ಲಿ ನಡೆಸಿದಂತಹ ಆಂಧ್ರಪ್ರದೇಶದ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಸ್ಟಡಿಯ ಪ್ರಕಾರ ಮುಖ್ಯವಾಗಿ ಇಲ್ಲಿ ಇನ್ಪುಟ್ ಕಾಸ್ಟ್ ರೈತರು ಖರ್ಚು ಮಾಡುವಂಥದ್ದು ಒಂದು ಬೆಳೆಗೆ ಸಂಬಂಧಿಸಿದಂತೆ ಏನಿದೆ ಅದು ಏನೋ ಕಡಿಮೆ ಆಗ್ತಾ ಇದೆಯೇ ಹೊರತು ಅದರ ಜೊತೆಯಲ್ಲಿ 1 ಎಕರೆಗೆ ಬರಬೇಕಾದಂತಹ ಬೆಳೆಯಲ್ಲೂ ಸಹ ನಾವು ಬರಬೇಕಾದಂತಹ ಕ್ವಾಂಟಿಟಿ ರೈತರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹೀಗೆ ನೋಡಿದಂತಹ ಸಂದರ್ಭದಲ್ಲಿ ರೈತರು ಝೀರೋ ಬಜೆಟ್ ಅಥವಾ ಝೀರೋ ಬಜೆಟ್ ನೈಸರ್ಗಿಕ ಕೃಷಿಯ ಕಡೆಗೆ ಹೋದಂಥವರು ಸಹ ತಿರುಗಿ ಮತ್ತೆ ನ್ಯಾಚುರಲ್ ಅಥವಾ ಕನ್ವೆನ್ಷನಲ್ ಫಾರ್ಮಿಂಗ್ ಕಡೆಗೆ ಹಿಂತಿರುಗುವ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ನ ಕಡೆಗೆ ಹೋದಂತಹ ರೈತರ ಸಂಖ್ಯೆಯೂ ಸಹ ಕಡಿಮೆ ಆದಂಥದ್ದು. ಈ ಒಂದು ನಿಟ್ಟಿನಲ್ಲಿ ಗ್ರೀನ್ ರೆವಲ್ಯೂಷನ್ ಈ ದೇಶಕ್ಕೆ
ಏನು ಸೆಲ್ಫ್ ಸಫಿಷಿಯನ್ಸಿ ಮತ್ತು ಫುಡ್ ಸೆಕ್ಯೂರಿಟಿಯ ಆಧಾರವನ್ನು ಮಾಡಿಕೊಟ್ಟಿತ್ತೋ ಆ ಒಂದು ನಿಟ್ಟಿನಲ್ಲಿ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮತ್ತೆ ಏನಾದರೂ ದೇಶಕ್ಕೆ ಆಹಾರದ ಸಮಸ್ಯೆ ಮತ್ತು ಆಹಾರದ ದುರ್ದೈವ ಆದಂತಹ ಸಂಗತಿ ಏನು 1960ಕ್ಕಿಂತ ಮುಂಚೆ ನಾವು ನೋಡಿದ್ವೋ ಅದು ಮತ್ತೆ ಮರುಕಳಿಸುವಂತಹ ಪರಿಸ್ಥಿತಿಯನ್ನು ಭಾರತ ಎದುರಿಸ್ತದೆಯಾ ಅನ್ನುವಂತಹ ಪ್ರಶ್ನೆ ದೊಡ್ಡದಾಗಿ ನಾವಿಲ್ಲಿ ಕಾಣ್ತಾ ಇರುವಂಥದ್ದು. ದೇಶದಲ್ಲಿ ಮೊದಲನೇ ಆರ್ಗ್ಯಾನಿಕ್ ಸ್ಟೇಟ್ ಆಗಿ ಯಾವ ಒಂದು ರಾಜ್ಯವನ್ನು ಕರೆಯಲಾಗುತ್ತದೆ ಇದೆಲ್ಲ ತಮಗೆ ಗೊತ್ತೇ ಇರುವಂಥದ್ದು. ಸಿಕ್ಕಿಂ ರಾಜ್ಯ ಆರ್ಗ್ಯಾನಿಕ್ ಸ್ಟೇಟ್ ಆಗಿ ಘೋಷಿತವಾಗಿರುವಂತಹ ಮೊದಲನೇ ರಾಜ್ಯವಾಗಿತ್ತು. ಈ ಒಂದು ರಾಜ್ಯದಲ್ಲೂ ಸಹ ಈಗಾಗಲೇ ಬೆಳೆಗಳಿಗೆ ಸಂಬಂಧಿಸಿದಂತೆ ಆದಂತಹ ಕ್ವಾಂಟಿಟಿಯ ಕಡಿಮೆ ಪ್ರತಿ ಎಕರೆಗೆ ಸಂಬಂಧಿತವಾಗಿರುವಂತಹ ವಿಷಯದಿಂದ ರೈತರು ಮತ್ತೆ ಕನ್ವೆನ್ಷನಲ್ ಫಾರ್ಮಿಂಗ್ ಕಡೆಗೆ ಹೋಗ್ತಾ ಇರುವಂತಹ ಪರಿಸ್ಥಿತಿಯನ್ನು ಎದುರಿಸ್ಕೊಳ್ತಾ ಇರುವಂಥದ್ದು. 2019 ಪ್ರಧಾನಿ ನರೇಂದ್ರ ಮೋದಿ ಅವರು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಡೆಸರ್ಟಿಫಿಕೇಷನ್ನಲ್ಲಿ ZNBF ಅಂದರೆ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ಗೆ ಹೊಗಳಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಸೈಂಟಿಸ್ಟು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದರು. ಯಾಕಂದರೆ ದೇಶದಲ್ಲಿ ಇವತ್ತಿಗೂ 70% ಹೆಚ್ಚಿನ ಜನ ಕೃಷಿಯ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರೋದ್ರಿಂದ ಯಾವುದೇ ಒಂದು ಚಟುವಟಿಕೆ ಭಾರತದ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಚೋದನೆ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಸರಿಯಾದ ಮಾಹಿತಿ ಪಡ್ಕೋಬೇಕಾಗಿರುವಂಥದ್ದು ಬಹಳ ಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದು. ಅಂದರೆ ಝೀರೋ ಬಜೆಟ್ ನೈಸರ್ಗಿಕ ಕೃಷಿಯಿಂದಾಗಿ ರೈತರ ಜೀವನದಲ್ಲಿ ನಾವು ಕಡಿಮೆ ಆದಾಯದಲ್ಲಿ ಹೆಚ್ಚಿನ ಬೆಳೆಯನ್ನು ತರಲು ನಿಜವಾಗ್ಲೂ ಸಾಧ್ಯವಿದೆಯಾ? ಅದಕ್ಕೆ ಸಂಬಂಧಿಸಿದಂತೆ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್ ICAR ಏನು ಮಾಹಿತಿಯನ್ನು ಕೊಡ್ತಾ ಇದೆ? ಆ್ಯಂಡ್ ಆ ಒಂದು ಪ್ರಕ್ರಿಯೆಯಿಂದ ದೇಶದಲ್ಲಿ ಇರುವಂತಹ ರೈತರ ಜೀವನ ಮೇಲೆ ನಿಜವಾಗಿಯೂ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಅಥವಾ ಸಮಸ್ಯೆಗಳನ್ನು ಹೆಚ್ಚಿಸುವಂತಹ ಪರಿಸ್ಥಿತಿ ಮುಂದೆ ಕಾಣ್ತೀವ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ವೈಜ್ಞಾನಿಕವಾದಂತಹ ಒಂದು ಸಮೀಕ್ಷೆಯನ್ನು ಮಾಡಿ ತದನಂತರ ಅದನ್ನು ಪ್ರಚೋದಿಸುವಂಥದ್ದು ಒಳಿತು ಅನ್ನುವಂಥದ್ದು ಒಂದಿಷ್ಟು ಕ್ರಿಟಿಕ್ಸ್ಗಳ ಮಾಹಿತಿ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈಗ ಭಾರತ ಸರ್ಕಾರ ಸುಮಾರು ದೇಶದ 8 ಪರಂಪರಾಗತ್ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ZBNF ಅಂದರೆ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಸಹಾಯ ಹಸ್ತವನ್ನು ಚಾಚ್ತಾ ಇರುವಂಥದ್ದು. ಮುಖ್ಯವಾಗಿ ಛತ್ತೀಸ್ಗಢದಲ್ಲಿ ಸುಮಾರು 85,000 hectares, ಗುಜರಾತ್ನಲ್ಲಿ ಸುಮಾರು 71,000 hectares ಹಾಗೂ ಆಂಧ್ರ ಪ್ರದೇಶದಲ್ಲೂ ಸಹ 1,00,000 hectares ಭೂಮಿಯನ್ನು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ನ ಅಡಿಯಲ್ಲಿ ಪರಂಪರಾಗತ್ ಕೃಷಿ ಯೋಜನೆಯ ಒಂದು ಸಹಾಯದೊಂದಿಗೆ ತರುವಂತಹ ಮಹತ್ತರವಾದಂತಹ ಪ್ಲ್ಯಾನನ್ನು ಭಾರತ ಸರ್ಕಾರ ಮುಂದಿಟ್ಟಿರುವಂತಹ ನಿಟ್ಟಿನಲ್ಲಿ ಇದರ ಬಗ್ಗೆ ವೈಜ್ಞಾನಿಕವಾದಂತಹ ಸಮೀಕ್ಷೆ ಆಗದೇ ಇರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಲೋಪದೋಷಗಳು ಮುಂದಿನ ದಿನಗಳಲ್ಲಿ ನಾವು ಕಾಣುವಂತಹ ಪರಿಸ್ಥಿತಿ ಉದ್ಭವವಾಗುತ್ತದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸುತ್ತಿರುವಂಥದ್ದು. ಒಂದು ಕಡೆ ಭಾರತದ ಪ್ರಧಾನಮಂತ್ರಿಗಳು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಝೀರೋ ಬಜೆಟ್ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಏನೆಲ್ಲ ಲಾಭಗಳನ್ನು ಕೊಡುತ್ತದೆ ಅನ್ನುವಂಥದ್ದನ್ನು ನೋಡಿದಾಗ ಇನ್ನೊಂದು ಕಡೆ ಇದರಿಂದಾಗಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ನೈಸರ್ಗಿಕವಾದಂತಹ ಹಾಗೂ ವೈಜ್ಞಾನಿಕ ಸಮೀಕ್ಷೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ದೇಶದ ಕೃಷಿ ಹಾಗೂ ಆ ಕೃಷಿ ಚಟುವಟಿಕೆಯಿಂದ ಆಗಬೇಕಾದಂತಹ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ತರೋದಲ್ಲದೆ ದೇಶದಲ್ಲಿ ಅತಿದೊಡ್ಡ ಸಮಸ್ಯೆಯಾಗಿ ಇವತ್ತು ಆರ್ಥಿಕ ಹೊರೆ ಮತ್ತು ರೈತರ ಆತ್ಮಹತ್ಯೆಗೆ ಸಂಬಂಧಿಸಿದಂತಹ ಪರಿಸ್ಥಿತಿಯನ್ನು ಪರಿಹರಿಸೋದಕ್ಕೆ ಇದು ಬುನಾದಿಯಾಗಿ ಮುನ್ನಿಲ್ಲಲಿದೆ ಅನ್ನುವಂಥದ್ದು. ಒಟ್ಟಾರೆ ಇದರ ಬಗ್ಗೆ ಲಾಭ ಮತ್ತು ನಷ್ಟಗಳನ್ನು ಸರಿಯಾಗಿ ತಿಳ್ಕೊಂಡು ತದನಂತರ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ದೇಶದಲ್ಲಿ ಏನಾದರೂ ಸಕ್ಸಸ್ ಕಂಡಂತಹ ಸಂದರ್ಭದಲ್ಲಿ ರೈತರ ಒಂದು ಜೀವನದಲ್ಲಿ ಒಂದು ಹೊಸ ಚಳುವಳಿ ಹಾಗೂ ಒಂದು ಹೊಸ ಆನಂದವನ್ನು ತಂದುಕೊಡುವಂತಹ ನಿಟ್ಟಿನಲ್ಲಿ ಇದು ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸಂಚಿಕೆಯಲ್ಲಿ ಮುಖ್ಯವಾಗಿ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿಯ ಸಂಬಂಧಿತವಾಗಿರುವಂತಹ ವಿಷಯವಾಗಿತ್ತು. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ, ಚೆನ್ನಾಗಿ ಓದಿ ಹಾಗೂ ತಮ್ಮ ಒಂದು ಕೊರತೆಗಳನ್ನು ಅಥವಾ ಏನಾದರೂ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ. ಜೈ ಹಿಂದ್, ಜೈ ಕರ್ನಾಟಕ.